ಎಸ್ ಕೋಲಾರ ಮತ್ತೊಂದು ಸುದ್ದಿ ಇತ್ತೀಚೆಗಷ್ಟೇ ಕೋಲಾರ ಎಂಪಿ ಮುನಿಸ್ವಾಮಿ ಅವರು ಮಹಿಳೆಯೊಬ್ಬರಿಗೆ ಮಹಿಳಾ ಏನೋ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಯಿತು ಅವತ್ತೇ ಅಪಮಾನ ಮಾಡಿದ್ರು ನಿಂದಿಸಿದ್ರು ಅನ್ನೋ ಒಂದು ಆರೋಪ ಇತ್ತು ಅದಕ್ಕೆ ಈಗ ಕಾಂಗ್ರೆಸ್ನ ಮಹಿಳಾ ಅಧ್ಯಕ್ಷೆ ಪುಷ್ಪಾ ಅಮರನಾಥ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಆಕ್ರೋಶವನ್ನ ಹೊರಹಾಕಿರತಕ್ಕಂತ ಪುಷ್ಪಾ ಅಮರನಾಥ್ ಮುನಿಸ್ವಾಮಿ ಅವರು ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಅಂತ ಒತ್ತಾಯಿಸಿದ್ದಾರೆ ಕೋಲಾರದಲ್ಲಿ ಮಾತನಾಡಿದ್ರು ಪುಷ್ಪಾ ಅಮರನಾಥ್ ಅವರು ಬಿಜೆಪಿ ಪಕ್ಷ ಹೆಸರಿಗೆ ಮಾತ್ರ ಮಹಿಳೆಯರ ಪರವಾಗಿ ಮಾತನಾಡುತ್ತೆ ಅಂತಾರೆ ಆದರೆ ಮಹಿಳೆಯರ ಕ್ಷೇಮ ಅಭಿವೃದ್ಧಿ ವಿಚಾರವಾಗಿ ಅವರಿಗೆ ಯಾವುದೇ ರೀತಿಯ ಕಾಳಜಿ ಅನ್ನೋದು ಇಲ್ಲ ಬಿಜೆಪಿ ಅವರಿಗೆ ಸಂಸದರಾದ ಮುನಿಸ್ವಾಮಿ ಅವರು ಮಹಿಳಾ ದಿನಾಚರಣೆ ದಿನದಂದು ಮಹಿಳೆಯನ್ನ ನಿಂದಿಸಿದ್ರು ಅದು ಅವರ ಮನಸ್ಥಿತಿಯನ್ನ ತೋರಿಸುತ್ತೆ ಹೊಟ್ಟೆಪಾಡಿಗಾಗಿ ಸೀರೆ ಸ್ಟಾರ್ಟ್ ಇಟ್ಕೊಂಡಿರುವ ಒಬ್ಬ ಮಹಿಳೆಗೆ ತನಗೆ ಇಷ್ಟವಾದಂತೆ ಇರುವ ಹಕ್ಕಿದೆ ಕುಂಕುಮ ಇಡುವುದು ಇಲ್ಲದೇ ಇರೋದು ಅವರ ಇಷ್ಟ ಅವರ ಹಕ್ಕನ್ನ ಕಸಿಯುವ ಅಧಿಕಾರ ಯಾರಿಗೂ ಇಲ್ಲ ಬಿಜೆಪಿಯಲ್ಲಿರುವ ಮಹಿಳಾ ಮುಖಂಡರಂತ ತಾರಾ ಅನುರಾಧ ಅವರು ಶೋಭಾ ಕರಂದ್ಲಾಜೆ ಅವರು ಕೂಡ ಸಂಸದರು ಜೊತೆಗೆ ಮಂತ್ರಿಗಳು ಕೂಡ ಹೌದು ಶೋಭಾ ಕರಂದ್ಲಾಜೆ ಅವರು ತಮ್ಮ ಪಕ್ಷದ ಸಂಸದ ಮುನಿಸ್ವಾಮಿ ಅವರ ಒಂದು ನಡೆಯನ್ನು ಖಂಡಿಸದೆ ಇರೋದು ನಿಜಕ್ಕೂ ಕೂಡ ಏನು ಶೋಚನೀಯ ಸಂಗತಿ ಅಂತ ಆಕ್ರೋಶವನ್ನು ಹೊರ ಹಾಕಿದರು ಏನಂತೀನಿ ಕಡಾತುಂಡವಾಗಿ ನಾನು ಹೇಳ್ತೀನಿ ನೀವು ಸಂಸದರಾಗಿ ಆ ಮಾತನ್ನ ಹೇಳ್ತಕ್ಕಂತದ್ದು ತಮಗೆ ತಮ್ಮ ಸ್ಥಾನಕ್ಕೆ ಯೋಗ್ಯತೆಯನ್ನು ಕೊಡೋದಿಲ್ಲ ತಮಗೆ ನಿಜಕ್ಕೂ ಕೂಡ ಕಾಳಜಿ ಇದ್ದರೆ ತಮಗೆ ನಿಜಕ್ಕೂ ಕೂಡ ಮಹಿಳೆಯರ ಮೇಲೆ ಗೌರವ ಇದ್ದರೆ ಬಿಜೆಪಿ ಪಕ್ಷ ನಿಜಕ್ಕೂ ಕೂಡ ಮಹಿಳೆಯ ಪರವಾಗಿ ಇದೆ ಅಂತ ಏನಾದರೂ ಇದ್ದಿದ್ರೆ ಇಷ್ಟೊತ್ತಿಗೆ ಆಗಲೇ ತಾವು ಆ ಮಹಿಳೆಗೆ ಬಹಿರಂಗವಾಗಿ ಹೋಗಿ ಕ್ಷಮೆಯನ್ನು ಕೇಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಈಗಲೂ ಕಾಲ ಮಿಂಚಿಲ್ಲ ನೀವು ದಯವಿಟ್ಟು ಬಹಿರಂಗವಾಗಿ ಹೋಗಿ ಅವರ ಕ್ಷಮೆಯನ್ನು ಕೇಳಬೇಕು ಇಲ್ಲಾಂದರೆ ನೀವು ಮಹಿಳಾ ವಿರೋಧಿ ಅನ್ನೋದನ್ನು ಸಾಬೀತು ಮಾಡ್ತಾ ಇದ್ದೀರಿ ನಿಮ್ಮನ್ನು ಕೂಡ ನಾವು ಯಾವ ರೀತಿ ನಡೆಸ್ಕೋಬೇಕು ಅನ್ನೋದನ್ನು ನಾವು ಯೋಚನೆ ಮಾಡ್ತೇವೆ ಇದು ನಮ್ಮ ಒಂದು ಎಚ್ಚರಿಕೆ ನಿನ್ನೆ ನನ್ನ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆಯನ್ನು ಮಾಡಿ ನಿಮ್ಮ ಮೇಲೆ ಆಗ ಅವ್ರನ್ನ ಅರೆಸ್ಟ್ ಕೂಡ ಮಾಡಿಸಿದ್ದೀರಿ ಇದು ನಿಮ್ಮ ನಿಮ್ಮ ಇದಕ್ಕೆ ತಕ್ಕದಲ್ಲ ಇದು ನಿಮ್ಮ ನಿಮ್ಮ ಗೌರವ ಕೊಡ್ತಕ್ಕಂಥ ಕೆಲಸವಲ್ಲ ಮಹಿಳೆಯನ್ನು ಗೌರವ ಕೊಡ್ತಕ್ಕಂಥದ್ದು ನಿಮ್ಮ ಆದ್ಯತೆ ಆಗಬೇಕು ಇದು ಸಂವಿಧಾನದ ಹಕ್ಕು ಆ ಒಂದು ಮಹಿಳೆಯ ಹಕ್ಕು ಇದನ್ನು ಕಿತ್ಕೊಳ್ಳೋಕ್ಕೆ ನಿಮ್ಗೆ ಯಾವುದೇ ರೀತಿಯಾದಂಥ ಒಂದು ಅವಕಾಶವಿಲ್ಲ ಇದನ್ನು ನಾವು ಖಂಡಿಸ್ತೇವೆ ನೀವು ಬಹಿರಂಗವಾಗಿ ಕ್ಷಮೆಯನ್ನು ಕೇಳಬೇಕು ಇಲ್ಲ ರಾಜೀನಾಮೆಯನ್ನು ತಗೋಬೇಕು ಬಿಜೆಪಿ ಪಕ್ಷದ ನಾಯಕರು ಇವರು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ ಜೊತೆಗೆ ಕೋಲಾರದಿಂದ ಸಿದ್ದರಾಮಯ್ಯ ಸ್ಪರ್ಧೆ ಮಾಡ್ತಾ ಇದ್ದಾರೆ ಮಾರ್ಚ್ 20 ಮತ್ತು 21ರಂದು ಎರಡು ದಿನಗಳ ಕಾಲ ಕೋಲಾರದಲ್ಲಿ ಅವರು ಪ್ರವಾಸ ಇದೆ ಸಿದ್ದರಾಮಯ್ಯನವರದು ಅವರ ಪರವಾಗಿ ನಾವೆಲ್ಲ ಮಹಿಳಾ ಕಾಂಗ್ರೆಸ್ ಅವರ ಜೊತೆಗಿದ್ದು ಕೆಲಸ ಮಾಡ್ತೇವೆ ಅಂತ ಪುಷ್ಪಾ ಅಮರನಾಥ್ ಇದೇ ವೇಳೆ ಹೇಳಿದರು